ಇದೇ ಫೆಬ್ರವರಿ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2018ರ ವಿಧಾನಸಭಾ ಚುನಾವಣೆಯ ಮೊಟ್ಟ ಮೊದಲ ಪ್ರಣಾಳಿಕೆಯನ್ನು ಉದ್ಯೋಗಕ್ಕಾಗಿ ಯುವಜನರ ತಂಡದಿಂದ ಬಿಡುಗಡೆಗೊಳ್ಳಲಿದೆ. ಪ್ರಮುಖ ರಾಜಕೀಯ ಪಕ್ಷದ ಮುಖಂಡರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಜೆಡಿಎಸ್ ವತಿಯಿಂದ ಕುಮಾರಸ್ವಾಮಿ, ಕಾಂಗ್ರೆಸ್ ವತಿಯಿಂದ ದಿನೇಶ್ ಗುಂಡೂರಾವ್ ಬರಲಿದ್ದು, ಬಿಜೆಪಿಯಿಂದ ಯಾರು ಬರಲಿದ್ದಾರೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಎಂದು ಉದ್ಯೋಗಕ್ಕಾಗಿ ಯುವಜನರ ತಂಡದ ಮುತ್ತುರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಾನ್ಯ ಪ್ರಧಾನಮಂತ್ರಿಯವರ ಪಕೋಡ ಹೇಳಿಕೆಯ ನಂತರ ಸಾಕಷ್ಟು ಚರ್ಚೆಯಾಗಿದೆ ಮತ್ತು ನಾವು ಆ ಪಕೋಡ ಹೇಳಿಕೆಯನ್ನು ಖಂಡಿಸಿದ್ದೀವಿ ಮತ್ತು ಬಿಜೆಪಿ ಕಚೇರಿಯ ಮುಂದೆ ಆರಂಭಿಸಿ ರಾಜ್ಯದೆಲ್ಲೆಡೆ ನಾವು ಇದನ್ನು ಮಾಡಿದ್ವಿ ಮತ್ತು ಇಡೀ ದೇಶಕ್ಕೆ ಈ ಪಕೋಡ ಪ್ರತಿಭಟನೆ ಹಬ್ಬಿತು. ಆದರೆ ಅದನ್ನು ನಾವು ತಮಾಷೆಗಾಗಿ ಮಾಡಿದ್ದಲ್ಲ, ಅದು 1 ಕೋಟಿ ಉದ್ಯೋಗವನ್ನು ವರ್ಷಕ್ಕೆ ಸೃಷ್ಟಿಸ್ತೀನಿ ಅಂತೇಳಿ ಜವಾಬ್ದಾರಿಯುತವಾದಂಥ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನದಲ್ಲಿ ಇದ್ದಂಥ ನರೇಂದ್ರ ಮೋದಿ ಅವರು ಆಗ್ರಾದಲ್ಲಿ ಕೊಟ್ಟಂತಹ ಹೇಳಿಕೆ ಏನಿತ್ತು ಅದರ ಕುರಿತಾಗಿ ಜಿ ಟಿವಿ ಆಂಕರ್ ಪ್ರಶ್ನೆ ಮಾಡಿದಾಗ ಅವರು ತಾವು ಯಾವ ಬಗೆಯ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಸ್ಪಷ್ಟವಾದ ರೀತಿಯಲ್ಲಿ ವಿವರಿಸಿದ್ರು. ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ದಿನಕ್ಕೆ 200 ರೂಪಾಯಿ ಸಂಪಾದನೆ ಮಾಡತಕ್ಕಂಥ ಉದ್ಯೋಗವೂ ಉದ್ಯೋಗವೇ ಅಂತೇಳಿ ಅವರು ಪಕೋಡ ವಿಚಾರವನ್ನು ಹೇಳಿದ್ರು. ಯಾವ ಸ್ವಯಂ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇದೇ ಸರ್ಕಾರ ನೇಮಿಸಿದಂತಹ ಶಾರದಾ ಪ್ರಸಾದ್ ಕಮಿಟಿ ಇಟ್ಸ್ ಎ ಮಾಕರಿ ಅಂತ ಹೇಳಿದೆ, ಅದೊಂದು ಅಣಕ ಅಂತ ಅದನ್ನು ಹೇಳಿದೆ. ಹಾಗಾಗಿ ಈ ಅಣಕಗಳನ್ನ ನಾವು ನಡೆಯಕ್ ಬಿಡೋದಿಲ್ಲ. ದಿಸ್ ಎಲೆಕ್ಷನ್ ಇಸ್ ಗೋಯಿಂಗ್ ಟು ಬಿ ಡಿಫರೆಂಟ್ ಎಲೆಕ್ಷನ್. ಈಗಾಗಲೇನೆ ನಾವು ಕೇವಲ 100 ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಅನ್ಕೊಂಡಿದ್ವಿ, ಆದರೆ ಗುತ್ತಿಗೆ ನೌಕರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಜೊತೆ ಸೇರಿರೋದ್ರಿಂದ ಈ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸರಿ ತಂಡಗಳ ರಚನೆ ಆಗ್ತವೆ ಮತ್ತು ಆ ತಂಡಗಳು ಈ ಸರಿಯ ಚುನಾವಣೆಯಲ್ಲಿ ಈ ಪ್ರಶ್ನೆಗಳನ್ನ ಪ್ರತಿ ಅಭ್ಯರ್ಥಿ ಕೇಳ್ತವೆ ಮತ್ತು ಅದರ ಮೇಲೆ ವಿಧಾನಸಭೆಯಲ್ಲಿ ಚುನಾವಣೆ ನಡೀತದೆ. ನಾವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 10,000 ಜನ ಈ ರೀತಿಯಲ್ಲಿ ಓಟ್ ಮಾಡೋದಕ್ಕೆ ಬೇಕಿರ್ತಕ್ಕಂಥ ಓಟ್ ಬ್ಯಾಂಕ್ ಸೃಷ್ಟಿಯನ್ನ ಮಾಡ್ತೀವಿ ಅಂತ ಖಚಿತವಾಗಿ ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ. ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂದರೆ ಓಟ್ ಬ್ಯಾಂಕ್ ಅನ್ನೋದು ಒಂದು ನೆಗೆಟಿವ್ ಟರ್ಮ್ ಆಗಿ ಬಳಕೆಯಲ್ಲಿದೆ. ಅದು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಆಮಿಷಗಳನ್ನು ಒಡ್ಡುವ ಆಧಾರದ ಮೇಲೆ, ಇನ್ಯಾವುದೋ ಸಮುದಾಯವನ್ನು ವಿರೋಧಿಸುವ ಆಧಾರದ ಮೇಲೆ ರೂಪುಗೊಂಡಿದೆ ಓಟ್ ಬ್ಯಾಂಕ್. ಆದರೆ ಇದು ಅಲ್ಲ, ಮತ್ತು ಇದು ಉದ್ಯೋಗದ ಓಟ್ ಬ್ಯಾಂಕ್ ಅಂತ ನಾವು ಹೇಳಿದಾಗ ಉದ್ಯೋಗ ಯಾತಕ್ಕಾಗಿ, ಉದ್ಯೋಗ ಈ ರಾಷ್ಟ್ರ ನಿರ್ಮಾಣದಲ್ಲಿ ತನ್ನ ಪಾಲನ್ನು ಕೇಳಲಿಕ್ಕಾಗಿ, ಅದನ್ನ ಈ ರಾಜ್ಯದ ಯುವಜನತೆ ಈ ಸರಿ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ನಮಗೂ ಬಂದಿದೆ. ಈ ಕಾನ್ಫಿಡೆನ್ಸ್ ನಮಗೆ ನಿಮ್ಮಲ್ಲಿ ಮೊದಲನೇ ಪ್ರೆಸ್ ಮೀಟ್ನ ನಾವು ಜೂನ್ನಲ್ಲಿ ಮಾಡಿದಾಗ ನಮಗೂ ಇರಲಿಲ್ಲ. ಯಾಕೆ ಅಂದರೆ ನಿರುದ್ಯೋಗಿ ಯುವಜನರು ಯಾಕೆ ತನ್ನ ಉದ್ಯೋಗ ಸಿಕ್ಕಿಲ್ಲ ಅಂತನ್ನೋದನ್ನ ತನ್ನೊಳಗಡೆ ಆ ಸಮಸ್ಯೆಯನ್ನು ನೋಡ್ಕೊಳ್ತಾರೆ ಹೊರತು ಅದರ ಪಾಲಿಸಿ ಹಿಂಗಾಗಿದೆ ಅಂತ ಅವ್ರು ಅನ್ಕೊಳ್ಳಲ್ಲ ಅಂತ ನಮ್ಮ ಮನಸ್ಸಲ್ಲಿತ್ತು. ಬಟ್ ಈ 8 ತಿಂಗಳಲ್ಲಿ ನಮ್ಮ ಒಂದು ಆ ರೀತಿಯಾದಂಥ ಆತಂಕವನ್ನು ಹುಸಿಗೊಳಿಸಿ ರಾಜ್ಯದ ಯುವಜನತೆ ಪಾಲ್ಗೊಂಡಿದ್ದಾರೆ. ನಮಗೆ ಪ್ರತಿನಿತ್ಯ 100+ ಫೋನ್ ಕರೆಗಳು ಬರ್ತಾ ಇದೆ ಮತ್ತು ಫೆಬ್ರವರಿ 18ನೇ ತಾರೀಕು ನಡೆಯಲು ಸಾಂಕೇತಿಕವಾದಂಥ ಕಾರ್ಯಕ್ರಮ ಮಾತ್ರ. ಅವತ್ತು ನಾವು ತುಂಬಿಸ್ತಾ ಇರುವಂಥದ್ದು ಫ್ರೀಡಮ್ ಪಾರ್ಕನ್ನು ಮಾತ್ರ ಮತ್ತು ನಾವು ತುಂಬಿಸ್ತಾ ಇಲ್ಲ. ಜನ ಕರ್ಕೊಂಡು ಬರುವಂಥವ್ರು ಒಬ್ಬರು ಇರೋಲ್ಲ, ಅದರೊಳಗಡೆ ಸ್ವಯಂ ಪ್ರೇರಿತವಾಗಿ ಬರುವ ಪ್ರತಿನಿಧಿಗಳು ಮಾತ್ರ ಇರ್ತಾರೆ. ನಿಜವಾದಂಥ ಶೋ ಮಾರ್ಚ್ 25ನೇ ತಾರೀಕು ನಡೀತದೆ. ನ್ಯಾಷನಲ್ ಕಾಲೇಜ್ ಮೈದಾನವನ್ನು ಅವತ್ತು ಈ ರಾಜ್ಯದ ಯುವಜನರು ತುಂಬುತ್ತಾರೆ ಮತ್ತು ಅವತ್ತು ನಾವು ನಮ್ಮ ರಾಜಕೀಯ ನಿಲುವನ್ನು ಘೋಷಣೆ ಮಾಡಲಿದ್ದೇವೆ. ಮತ್ತು ನಮ್ಮ ರಾಜಕೀಯ ನಿಲುವು ಯಾವುದರ ಮೇಲೆ ಆಧಾರ ಪಟ್ಟಿರುತ್ತೆ? ನಮ್ಮ ರಾಜಕೀಯ ನಿಲುವು ಫೆಬ್ರವರಿ 18ನೇ ತಾರೀಕು ಈ 3 ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಬಂದು ಅಲ್ಲಿ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಮತ್ತು ನಾವು ಅವರ ಆಡಿಟ್ ಪ್ರೆಸೆಂಟ್ ಮಾಡ್ತೀವಿ. ಅವರು ಜಾಬ್ ಕ್ರಿಯೇಷನ್ ಏನು ಮಾಡಿದ್ದಾರೆ ಅನ್ನೋ ಆಡಿಟ್ನ ಪ್ರೆಸೆಂಟ್ ಮಾಡ್ತೀವಿ. ಅದರ ಆಧಾರದ ಮೇಲೆ ಈ ತೀರ್ಮಾನವನ್ನು ತೆಗೆದುಕೊಂಡು